ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ ದಿನಗಳೇ ಉಳಿದಿದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ನಾವು ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಜೊತೆಗೆ ಯಾವ ಸಮಯದಲ್ಲಿ ನಾವು ಲಕ್ಷ್ಮಿಯನ್ನ ಕದಲಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವರಮಹಾಲಕ್ಷ್ಮಿ ಮುತ್ತೈದೆ ಸ್ತ್ರೀಯರು ಮುಖ್ಯವಾಗಿ ಮಾಡಬೇಕು ಮನೆಯಲ್ಲಿ ಇರತಕ್ಕಂಥ ಸ್ತ್ರೀಯರು ತಪ್ಪದೆ ಈ ಆಗಸ್ಟ್ ಇಪ್ಪತ್ತನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದು ನಿಮ್ಮ ಜೀವನಕ್ಕೆ ಆಗತ್ತೆ ನಿಮ್ಮ ಕುಟುಂಬದ ಏಳಿಗೆಗಾಗಿ ನೀವು ಈ ವ್ರತವನ್ನ ಮಾಡಲೇಬೇಕು ಅದರಲ್ಲಿ ಮುಖ್ಯವಾಗಿ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುತ್ತೈದಿ ಸ್ತ್ರೀಯರು ಉಪವಾಸ ಇದ್ದು ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ನೀವು ಮತ್ತಷ್ಟು ಹೆಚ್ಚು ಲಾಭವನ್ನು ಪಡೆಯಬಹುದು ಹಾಗಾದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಶುಭ ಸಮಯ ಯಾವುದು ಯಾವ ಸಮಯದಲ್ಲಿ ನೀವು ದೇವರ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕು ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ಅಂದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಶುಕ್ರವಾರ ಸಿಂಹ ಲಗ್ನದಲ್ಲಿ ನೀವು ಪೂಜೆಯ ಆರಂಭವನ್ನ ಮಾಡಬಹುದು ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನ ಮಾಡಬಹುದು ಬೆಳಗ್ಗೆ ಐದು ಗಂಟೆ ಐವತ್ತ ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಬಹಳಷ್ಟು ಪ್ರಶಸ್ತವಾದ ಸಮಯ ಇದೆ ಈ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನ ಪೂಜನೆ ಮಾಡಿ ಅಂದ್ರೆ ಈ ಸಮಯದಲ್ಲಿ ನೀವು ಕಳಿಸಿದ ಪ್ರತಿಷ್ಠಾಪನೆಯನ್ನ ಮಾಡಿ ಲಕ್ಷ್ಮಿಯ ಪೂಜೆಯನ್ನ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ ಇದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಸಹ ಹೇಳಲಾಗುತ್ತೆ ಈ ಸಂದರ್ಭದಲ್ಲಿ ನಾವು ಲಕ್ಷ್ಮಿಯ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಇನ್ನು ಈ ಸಮಯ ನಿಮಗೆ ಆಗ್ತಾ ಇಲ್ಲ ಈ ಸಮಯದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ವ್ಯಕ್ತಿಗಳು ನೀವು ಮಧ್ಯಾಹ್ನದವರೆಗೂ ಕಾಯ್ಬೇಕಾಗುತ್ತೆ ಹನ್ನೆರಡು ಮೂವತ್ತೈದನೇ ಸಮಯದಿಂದ ಎರಡು ಐವತ್ನಾಲ್ಕರವರೆಗೆ ಬಹಳಷ್ಟು ಒಳ್ಳೆಯ ಸಮಯ ಇದೆ ಇದನ್ನು ಸಹ ಬಹಳಷ್ಟು ಒಳ್ಳೆಯ ಸಮಯ ಈ ಸಮಯದಲ್ಲೂ ಸಹ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಸಹ ಮಧ್ಯದ ಸಮಯದಲ್ಲಿ ಪೂಜೆಯನ್ನ ಮಾಡಬೇಡಿ ಇದು ಬಹಳಷ್ಟು ಕೆಟ್ಟ ಸಮಯ ಆಗಿರೋದ್ರಿಂದ ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನ ಬೇರೆಯ ಸಮಯದಲ್ಲಿ ಮಾಡಬಹುದು ಇನ್ನು ನೀವು ಸಂಜೆಯ ಸಮಯ ಬೆಳಗ್ಗೆಯಿಂದ ಪೂಜೆ ಮಾಡಿರ್ತೀರಾ ಲಕ್ಷ್ಮಿಯನ್ನ ಕದಲಿಸಬೇಕು ಅಂತ ಕೆಲವರು ಮೂರು ದಿನ ಇಟ್ಕೊಂತಾರೆ ಕೆಲವರು ಅವತ್ತೇ ಕದಲಿಸ್ಬಿಡ್ತಾರೆ ಅವತ್ತೇ ಕದಲಿಸ್ತಕ್ಕಂತ ವ್ಯಕ್ತಿಗಳು ಸಂಜೆ ಆರು ನಲವತ್ತರ ಮೇಲೆ ಮತ್ತು ಎಂಟು ಗಂಟೆ ಏಳು ನಿಮಿಷದ ಒಳಗಡೆ ಲಕ್ಷ್ಮಿಯನ್ನ ಕದಲಿಸಬೇಕಾಗತ್ತೆ ಇಟ್ಟ ಸಮಯದಲ್ಲಿ ಪೂಜೆಯನ್ನ ಮಾಡಿ ಮುತ್ತೈದೆಯರನ್ನ ಕರೆದು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಿರೋ ಅದೇ ರೀತಿ ಲಕ್ಷ್ಮಿಯನ್ನ ಕದಲಿಸ್ಬೇಕಾದ್ರೂ ಸಹ ಪೂಜೆಯನ್ನ ಮಾಡಿ ಮುತ್ತೈದೆ ಸ್ತ್ರೀಯರಿಗೆ ಬಾಗಿನವನ್ನ ಕೊಟ್ಟು ಪೂಜೆಯನ್ನ ಮುಕ್ತಾಯ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭವೂ ಸಹ ನಿಮ್ಮ ಜೀವನಕ್ಕೆ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಯಾವ ರೀತಿ ಕಳಸದ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಜೊತೆಗೆ ಯಾವ ಯಾವ ತಪ್ಪುಗಳನ್ನ ಮಾಡಬಾರದು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ